ನಮಸ್ತೆ ಪ್ರಿವೀಕ್ಷಕರೇ, ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು, ಉತ್ತಮ ಬಡಾವಣೆ, ಚಿತ್ರದುರ್ಗ ರೋಡ್, ದಾವಣಗೆರೆ. ನಮ್ಮ ಸಂಪೂರ್ಣ ವಿಳಾಸ ಇದೇ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಭ್ಯ. ಅವಶ್ಯಕತೆ ಇದ್ದಂಥವರು ಗಮನಿಸಿ. ಇವತ್ತಿನ ವಿಷಯ ಉರಿ ಮೂತ್ರತ. ಮೂತ್ರ ಹೋಗುವಾಗ ವಿಪರೀತವಾದಂತಹ ಉರಿ, ದಾಹ, ಮೂತ್ರ ಕಟ್ಕೊಬಿಡ್ತಾರೆ. ಆ ಉರಿಯನ್ನು ನೋವನ್ನು ತಡೆಯೋಕ್ಕಾಗುತ್ತಲೇ. ಇದು ಯಾಕೆ? ಕಾರಣ, ಲಕ್ಷಣ, ಮನೆಮದ್ದು. ವೀಕ್ಷಕರೇ, ಕಾರಣ, ಮುಖ್ಯವಾದಂತಹ ಕಾರಣ ಪಿತ್ತ ಪ್ರಕೋಪ. ಆಹಾರವನ್ನು ಸ್ಕಿಪ್ ಮಾಡೋ ಅಂಥದ್ದು. ದಿನಾ ತಿಂಡಿ ತಿಂತಿರ್ತೀರಿ, ಊಟ ಮಾಡ್ತಿರ್ತೀರಿ, ಮಧ್ಯದಲ್ಲಿ ಒಂದೊಂದು ದಿನ ಮಧ್ಯಾಹ್ನದ ಊಟ ಬಿಟ್ಟುಬಿಡೋದು, ಅಥವಾ ಬೆಳಗ್ಗೆ ತಿಂಡಿ ಬಿಟ್ಬಿಡೋದು, ರಾತ್ರಿ ಊಟ ಬಿಟ್ಬಿಡೋದು. ಮತ್ತೊಂದು ಕಾರಣ ರಾತ್ರಿ ಜಾಗರಣ, ನೈಟ್ ಶಿಫ್ಟ್. ಮತ್ತೊಂದು ಅತಿ ವ್ಯಾಯಾಮ. ವ್ಯಾಯಾಮ ಒಳ್ಳೆಯದು ಅಂತಂದು ಎಲ್ಲೋ ಕೇಳಿರ್ತೀರಿ, ಯಾರೋ ಹೇಳಿರ್ತಾರೆ. ಅತಿಯಾಗಿ ಮಾಡಿದರೆ ಈ ಥರದ ಮೂತ್ರ ಉರಿ ಆಗುವಂತಹ ಮೂತ್ರ ಕೃಚ್ಛ್ರತ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ. ಕೃಚ್ಛ್ರ ಮೂತ್ರತ ಅಂತ ಹೇಳ್ತಾರೆ. ಎರಡೂ ಒಂದೇ, ಮೂತ್ರ ಕೃಚ್ಛ್ರತ ಅಥವಾ ಕೃಚ್ಛ್ರ ಮೂತ್ರತ. ಬರ್ನಿಂಗ್ ಮಿಚುರೇಷನ್, ಉರಿ ಮೂತ್ರತ. ಅತಿ ವ್ಯಾಯಾಮನೂ ಕೂಡ ಇದಕ್ಕೆ ಕಾರಣ, ಅತಿ ವ್ಯವಾಯನೂ ಕೂಡ ಇದಕ್ಕೆ ಕಾರಣ. ವ್ಯಾಯಾಮ ಅಂದರೆ ಗೊತ್ತಿದೆ, ವ್ಯವಾಯ ಅಂದರೆ ಗೊತ್ತಿಲ್ಲ. ಸಂಸ್ಕೃತದಲ್ಲಿ ವ್ಯವಾಯ ಅಂತಂದರೆ ಅತಿಯಾದಂತಹ ಸತಿಪತಿಯರು ನಡೆಸುವಂತಹ ಕಾರ್ಯ. ಆ ಕಾರ್ಯದಲ್ಲಿ ಅತಿಯಾದರೆ, ಅತಿಯಾದದ್ದು ಅಮೃತನೂ ಕೂಡ ವಿಷಾನೆ. ನವವಿವಾಹಿತರು ಅತಿಯಾಗಿ ನೀವು ವ್ಯವಹಾರದಲ್ಲಿ ತೊಡಗಿದರೆ, ಅತಿಯಾಗಿ ಮೆಲದಲ್ಲಿ ತೊಡಗಿದರೆ, ಅತಿಯಾಗಿ ಶೃಂಗಾರದಲ್ಲಿ ತೊಡಗಿದರೆ ಈ ಉರಿ ಮೂತ್ರತೆ ಪುರುಷರಲ್ಲಾಗ್ಬೋದು, ಮಹಿಳೆಯರಲ್ಲಾಗ್ಬೋದು, ಆಗುವಂತಹ ಸಾಧ್ಯತೆ ಹೆಚ್ಚು. ಮತ್ತೊಂದು ಕಾರಣ ಪಿತ್ತ ವೃದ್ಧಿಕರ ಆಹಾರ ವಿಹಾರ ಮತ್ತು ವಿಚಾರ. ಪಿತ್ತ ವೃದ್ಧಿಕರ ಆಹಾರ ಯಾವುದು? ಅತಿಯಾಗಿ ಮಸಾಲೆ ಪದಾರ್ಥ, ಮಾಂಸಾಹಾರ, ಮದಿರಪಾನ, ಧೂಮ್ರಪಾನ, ಸ್ಟಾರು ಇತ್ಯಾದಿ, ಗುಟ್ಕಾ ಅಂಥದ್ದು ಇಂಥದ್ದು, ತಂಬಾಕು ಸೇವನೆ. ಆಹಾರ ಅರ್ಥಾತು ಅತಿಯಾದಂತಹ ಪಿತ್ತವೃದ್ಧಿಕರ ವಿಹಾರ ಯಾವುದು? ಬಿಸಿಲಿನಲ್ಲಿ ಜಾಸ್ತಿ ಕೆಲಸ ಮಾಡೋ ಅಂಥದ್ದು, ಗಾಳಿಯಲ್ಲಿ ಜಾಸ್ತಿ ಕೆಲಸ ಮಾಡೋ ಅಂಥದ್ದು, ಟೆನ್ಷನ್ನು ಪ್ರೆಷರಲ್ಲಿ ಹೆಚ್ಚಾಗಿ ಕೆಲಸ ಮಾಡೋ ಅಂಥದ್ದು. ಇವತ್ತು ಸಾಫ್ಟ್ವೇರ್ ದುನಿಯಾದಲ್ಲಿ ಟಾರ್ಗೆಟ್ ರೀಚ್ ಆಗಲೇಬೇಕು. 24x7 ಟೆನ್ಷನ್, ಪ್ರೆಷರ್. ಆಹಾರ ತಿಳ್ಕೊಂಡು, ವಿಹಾರ ತಿಳ್ಕೊಂಡು, ವಿಚಾರ ಅತಿಯಾದಂತಹ ಕ್ರೋಧ, ಅಸಮಾಧಾನ, ಅಸೂಹೆ, ಘೃಣ. ಅವ್ರನ್ನ ಕಂಡ್ರಾಗಲ್ಲ, ಇವ್ನ ಕಂಡ್ರೆ ಸಿಟ್ಟು, ಇವನು ಹಂಗೆ ಸರಿಯಿಲ್ಲ, ಅವನು ಹಂಗೆ ಸರಿಯಿಲ್ಲ. ಈ ಥರದ ಮನಸ್ಥಿತಿನೂ ಕೂಡ ಈ ಉರಿ ಮೂತ್ರತೆಯ ಕಾರಣ. ಮತ್ತೊಂದು ಕಾರಣ ಅನ್ಹೈಜಿನಿಕ್ ಕಂಡೀಷನ್, ಸ್ವಚ್ಛತೆಯ ಕೊರತೆ. ನಿಮ್ಮ ಒಂದು ಆ ಅಂಗಗಳ, ಗುಪ್ತಾಂಗಗಳ ಸ್ವಚ್ಛತೆಯನ್ನು ಮೇಂಟೈನ್ ಮಾಡದೇ ಇರೋದು ಕೂಡ ಒಂದು ಕಾರಣ. ಕಾರಣಗಳನ್ನು ತಿಳ್ಕೊಂಡ್ರಿ. ಈ ಕಾರಣವನ್ನು ವರ್ಚೆ ಮಾಡಿಬಿಡ್ರಿ, ಅರ್ಧ ಚಿಕಿತ್ಸೆ ಅಲ್ಲೇ ಆಗಿಬಿಡ್ತದೆ. ಕಾರಣವನ್ನು ತ್ಯಾಗ ಮಾಡಿಬಿಟ್ರೆ ಚಿಕಿತ್ಸೆಯ ಅವಶ್ಯಕತೆಯೇ ಇಲ್ಲ. ಲಕ್ಷಣ ವಿಪರೀತದಂತಹ ಉರಿ, ಸಂಕಟ. ಈ ಉರಿ ಇದ್ದಾಗ ಇನ್ಫೆಕ್ಷನ್ನು ಅಥವಾ ಏನಾದ್ರೂ ಕಡಿತ ಆಗ್ಬೋದು, ಜ್ವರ ಬರ್ಬೋದು, ಅಥವಾ ಇನ್ನಿತರ. ಈ ಉರಿ ಇದ್ದಾಗ ನೀವು ಸಂಗಾತಿ ಜೊತೆ ಸೇರಿದರೆ ನಿಮ್ಮ ಸಂಗಾತಿಗೂ ಕೂಡ ಇನ್ಫೆಕ್ಷನ್ನ ಸ್ಪ್ರೆಡ್ ಮಾಡಬಹುದು. ಒಂದು ವೇಳೆ ನಿಮ್ಮ ಸಂಗಾತಿ ಗರ್ಭಿಣಿ ಆದ್ಲು ಅಂತಂದರೆ ಆ ಮಗುವೂ ಕೂಡ ಇನ್ಫೆಕ್ಷನ್ ಸ್ಪ್ರೆಡ್ ಆಗುವ ಸಾಧ್ಯತೆ. ಸೊ ಬೇಗ ಎಚ್ಚೆತ್ಕೊಳ್ಳಿ, ಬೇಗ ಚಿಕಿತ್ಸೆಯನ್ನು ಪಡ್ಕೊಳ್ಳಿ. ಮನೆಮದ್ದು, ಸುಲಭವಾದಂತಹ ಮನೆಮದ್ದನ್ನು ಹೇಳ್ಕೊಡ್ತೇನೆ ವೀಕ್ಷಕರೇ. ಕಸದಿಂದ ರಸ, ಮೆಕ್ಕೆಜೋಳವನ್ನು ತಗೊಂಬನ್ನಿ. ಅದರ ಮೇಲೆ ಮುಸುಕು ಇರ್ತದೆ, ಅದು ತೆಗೀರಿ, ಸಿಪ್ಪೆ ತೆಗೀರಿ. ಅದ್ರ ಒಳಗಡೆ ಒಂಥರ ಕೂದಲಿನ ಥರ, ಎಳೆ ಥರ ಇರುವಂತಹ ಗುಂಜು ಇರ್ತದೆ. ಆ ಗುಂಜನ್ನು ತಗೊಂಬನ್ನಿ. ನಿಮ್ಮ ಭಾಷೆಯಲ್ಲಿ ಏನಂತೀರ ಗೊತ್ತಿಲ್ಲ, ಕೂದಲಿನ ಎಳೆ ಥರ ಇರ್ತದೆ, ರೇಷ್ಮೆಯ ದಾರ ಥರ ಇರ್ತದೆ, ಹಳದಿ ಬಣ್ಣದ್ದು. ಆ ಗುಂಜನ್ನು ನೀರಿನಲ್ಲಿ ಹಾಕಿ ಕುದಿಸ್ಬೇಕು. 2 ಲೋಟ ನೀರನ್ನು ಹಾಕಿ 1 ಲೋಟ ರೆಡ್ಯೂಸ್, 1 ಲೋಟಕ್ಕೆ ಬರೋ ತನಕ ಮಂದಾಗ್ನಿಯಲ್ಲಿ ಕುದಿಸಿ ಸೋಸಿ ಆ ನೀರನ್ನು ತಗೊಂಡು ಆರಿದ ನಂತರ ಕೆಂಪು ಕಲ್ಲು ಸಕ್ಕರೆಯನ್ನು ಮಿಶ್ರಣ ಮಾಡಿ ಬೆಳಿಗ್ಗೆ ಮತ್ತು ಸಾಯಂಕಾಲ 21 ದಿವಸ ಕುಡಿಬೇಕು. ಹೀಗೆ ಮಾಡಿದ್ದೇ ಆದಲ್ಲಿ ಉರಿ ಮೂತ್ರತ, ಕೃಚ್ರ ಮೂತ್ರತ ಖಂಡಿತವಾಗೂ ವಾಸಿ ಆಗಿರುವಂತಹ ಉದಾಹರಣೆಗಳು ನಮ್ಮ ದೈನಂದಿನ ಪ್ರಾಕ್ಟೀಸ್ನಲ್ಲಿ ಕಂಡಿದ್ದೇವೆ. ಬಳಕೆ ಮಾಡಿ. ಅದು ಆ್ಯಕ್ಚುಲಿ ಮೆಕ್ಕೆಜೋಳವನ್ನು, ಕಾಳುಗಳನ್ನು ಬಳಕೆ ಮಾಡ್ತೀರಿ, ಅದನ್ನೆಲ್ಲ ಎಸಿತೀರಿ. ಆ ಎಸೆಯೋದ್ರ ಬದಲಾಗಿ ಈ ರೀತಿ ಬಳಕೆ ಮಾಡ್ಬೋದು. ಇಷ್ಟು ಮಾಡಿಯೂ ಪ್ರಯೋಜನ ಆಗ್ತಾಯಿಲ್ಲ. ಹತ್ತಿರದ ಆಯುರ್ವೇದ ವೈದ್ಯರನ್ನು ಸಂಪರ್ಕ ಮಾಡಬೇಕು. ಅದಕ್ಕೆ ಸಂಪೂರ್ಣವಾದಂತಹ ಇತಿಹಾಸವನ್ನು ತಿಳ್ಕೊಂಡು, ಕಾರಣವನ್ನು ತಿಳ್ಕೊಂಡು ವೈದ್ಯರು ಸೂಕ್ತವಾದಂತಹ ಔಷಧಿಯನ್ನು ನಿಮಗೆ ಕೊಡ್ತಾರೆ. ಆವಾಗ ಖಂಡಿತವಾಗೂ ಈ ಕಾಯಿಲೆಯಿಂದ ವಾಸಿ ಆಗುತ್ತೆ. ವಿಷಯವನ್ನು ಎಲ್ಲರಿಗೂ ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.